ಅದೊಂದು ಇದಿತ್ತು ಸಿ ಅಪ್ಲಿಕೇಶನ್. ಎಲ್ಲಿದೆ ಅದು ಅಪ್ಲಿಕೇಶನ್? ಇದಲ್ಲ 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 ಸರಿ, ಅದು ಸ್ಟೇಷನ್ಗೆ ಕೊಟ್ಟಿದ್ದೀನಿ. ಬಟ್ ಅದರಲ್ಲಿ ಒಂದು ಕಡೆ ಸಾರಿ, ಏ ನನ್ನ ಮೊಬೈಲ್ ಕೊಡಿ ಕೊಡಿ ಕೊಡಿ. ಇದರಲ್ಲಿ ಒಂದು ಆ ಅಪ್ಲಿಕೇಶನಲ್ಲಿ ಏನು ಬರೆದಿದ್ದಾರೆ ಅಂತಂದರೆ, ದರ್ಶನ್ ತುಗುದೀಪ ಅಗ್ರಿಕಲ್ಚರಿಸ್ಟ್ ಫಾರ್ಮರ್ ಪೊನ್ನಂಪೇಟೆ ಕೊಡಗು ಕರ್ನಾಟಕ ಅಂತ ಅಂದ್ಬಿಟ್ಟು, ಅಂದರೆ ಹುಟ್ಟಿದ್ದಲ್ಲಿ ಏನು ಅಂತ. ಇದಿಷ್ಟು ಮಾತ್ರ ಆ ಫಾರ್ಮ್ ಮೇಲೆ ಬರ್ತಿರೋದು. ನಾನು ಇದೇನಪ್ಪ ಇಷ್ಟೆಲ್ಲ ಮಾಡಿದಾರಲ್ಲ, ಸರಿ ಆಯಿತು ಅಂತ. ನಾನೇನು ಮಾಡಿದೆ ಆ್ಯಕ್ಚುಲಿ, ಇಲ್ಲಿ ನಾನು ಯೂಶ್ವಲಿ ನಾನು ಯಾರಿಂದ ಎಲ್ಲಿಂದ ಪರಿಚಯ, ನಾನು ಅಲ್ಲಿಂದಲೇ ಸ್ಟಾರ್ಟ್ ಮಾಡೋದು. ಏಕ್ ದಡಮ್ ಅವ್ರಿಗೆ ನಾನು ಫೋನ್ ಮಾಡಲ್ಲ. ಫಸ್ಟು ನನಗೆ ನಾಗು ಪರಿಚಯ, ನಾಗುವಿಂದ ನಂಗೆ ರಾಖಿ ಪರಿಚಯ, ರಾಖಿಯಿಂದ ನಂಗೆ ಹರ್ಷ, ಇವರೆಲ್ಲ ಪರಿಚಯ. ನಾನು ಫಸ್ಟ್ ಅವನಿಗೆ ಫೋನ್ ಮಾಡಿದೆ, ನಾಗು ನೋಡಿ ಕೇಳಿ ನೋಡು ರಾಖಿಯವ್ರನ್ನ, ಏನಾರು ಅಪ್ಪಿ ತಪ್ಪಿ ಏನಾರು ಲೋನ್ಗೆ ಏನಾರು ಹಾಕಿದ್ರೆ ಈ ಥರ ಬಂದಿದೆ ನ್ಯೂಸ್. ಏ ಇಲ್ಲ ಗುರು, ಏನು ಗುರು ನಿನ್ನ ಜೊತೆನೇ ಇದರಲ್ಲಿ ಕೇಳಪ್ಪ ನೀನು ಕಾನ್ಫರೆನ್ಸ್ಗೆ ಹಾಕು ಅಂದೆ. ಅವ್ನು ಸೀದಾ ಇಲ್ಲಿ ಕಾನ್ಫರೆನ್ಸ್ಗೆ ಹಾಕ್ದ, ರಾಖಿ ಹತ್ರ ಮಾತಾಡಿದ್ವಿ. ನಾನು ಆ್ಯಕ್ಚುಲಿ ಇದ್ದೀನಿ ಅಂತ ಹೇಳಲಿಲ್ಲ, ಕೇಳ್ದೆ ಏ ಇಲ್ವಲ್ಲ ಚಾನ್ಸ್ ಇಲ್ಲ ಅಂತ ರಾಖಿ ಹೇಳ್ದೆ. ಆಮೇಲಿಂದ ಇಲ್ಲ ಇಲ್ಲಿ ಬಾಸ್ ಇದ್ದಾರೆ ಮಾತಾಡು, ಏನಣ ಅಂತಂದ, ಏನು ರಾಖಿ ಹಿಂಗೆ ಹರ್ಷ ಏನಾರು ಹಾಕಿದಾರ ನೀನು ಇದನ್ನು ಮಾಡಿದೆ? ಚಾನ್ಸ್ ಇಲ್ಲ, ಯಾಕಂದರೆ ಇದನ್ನೆಲ್ಲ ಶರ್ಮಾ ಆ್ಯಕ್ಚುಲಿ ಅಪ್ಡೇಟ್ ಮಾಡ್ತಿರೋದು. ಶರ್ಮಾ ಬ್ಯಾಂಕಲ್ಲಿರೋದು ನಿಜ, ಶರ್ಮಾ ಕೋಟೆಕ್ ಮಹೇಂದ್ರಲ್ಲ ಕೋಟೆ, ಹಾಂ ಅಲ್ಲಿ ಚೀಫ್ ಇದು ಮ್ಯಾನೇಜರ್ ಆಗ್ಬಿಟ್ಟು ಕೆಲಸ ಮಾಡ್ತಿರೋದು. ನಾನು ಆ್ಯಕ್ಚುಲಿ ನಂದು ಯಾವುದೋ ಒಂದು ಗಾಡಿ ಆ್ಯಕ್ಚುಲಿ ಉರಿಸ್ದು ಲೋನ್ ಮಾಡಿಸ್ಬೇಕಾದ್ರೆ ನಾನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ ನಾನು 2 ಇಯರ್ಸ್ ಬ್ಯಾಕ್. ನನಗೆಲ್ಲೆಲ್ಲಿ ಸ್ಟ್ರೈಕ್ ಹೊಡಿಯುತ್ತೆ, ಹೌದಲ್ವಾ ಆ್ಯಕ್ಚುಲಿ ಲೋನಿಗೆ ನಾನು ಕೊಟ್ಟಿದ್ದೀನಿ, ಏನಾದ್ರು ಇಲ್ಲಿಂದ ಬಂದಿದ್ಯಾ? ಸರಿ ಗುಡ್ ಆ್ಯಂಡ್ ಫೈನ್. ನಾನೇನಂದೆ ರಾಖಿಗೆ, ನೀನೊಂದು ಕೆಲಸ ಮಾಡು, ಶರ್ಮನ್ ನೀನು ಫೋನ್ ಹಾಕು. ರಾಖಿ ಶರ್ಮನ್ಗೆ ಫೋನ್ ಹಾಕಿ, ಏನಪ್ಪ ಹಿಂಗೆ ಹಿಂಗೆ ಅಂತಂದ್ಬಿಟ್ಟು. ಅವತ್ತು ಆ್ಯಕ್ಚುಲಿ ಯೂಶ್ವಲಿ ಅವರಿಬ್ಬರು ಡೈಲಿ ಮಾತಾಡೋರು, ಅವತ್ತು ಅವನು ಯಾವುದೋ ಟೆನ್ಷನಲ್ಲಿದ್ದ. ಅವನು ಅಲ್ಲ ಗುರು, ನನ್ನ ಹತ್ರ ಆ್ಯಕ್ಚುಲಿ ಹರ್ಷ ಅವ್ರು ಬರೋಕ್ಕೂ ಮುಂಚೆ ನಿನ್ನ ಕಡೆಯಿಂದ ತಾನೇ ಬರಬೇಕು, ಡೈರೆಕ್ಟ್ ಅಂತೂ ಬರೋಕ್ಕಾಗಲ್ಲ, ಆ ಥರದ್ದೇನಿಲ್ಲ, ಇಡು ನಿನ್ನ ಫೋನ್ ಅಂತ. ಸರಿ ಅಣ್ಣ, ಇಲ್ಲೇನೋ ಒಂದು ಫಿಶ್ ಇದೆ. ನಾನೇನು ಮಾಡಿದೆ, ಸೀದಾ ಎತ್ಕೊಂಡೋಗಿ ಅರುಣಾ ಕುಮಾರಿ ಅವ್ರಿಗೆ ರಾಕೇಶ್ ಫೋನೇ ಕೊಟ್ಟೆ, ನೀನು ಮಾತಾಡೋ ರಾಖಿ. ಅವಮ್ಮ ಕ್ಲೀನಾಗಿ ಮಾತಾಡೋದು, ಹಿಂಗೆ ಹಿಂಗೆ ಆ್ಯಕ್ಚುಲಿ ಮಾಡಿದ್ದಾರೆ ಸರ್ ಅದು ಇದು ಅಂದ್ಬಿಟ್ಟು ಎಲ್ಲ ಆ್ಯಕ್ಚುಲಿ ರಾಖಿಗೆ ಫೋನಲ್ಲಿ ಅವಮ್ಮ ತಿಳಿಸ್ತಾರೆ. ನನಗೆ ಆಮೇಲಿಂದ ಹೇಳ್ತಿರೋದು ಇದಕ್ಕೆ ಆ್ಯಕ್ಚುಲಿ ಪಾಪ ಧೀರಜ್ ಪ್ರಸಾದ್ ಅವರು ನನಗೆ ಫೋನ್ ಮಾಡಿ ಇದು ಮಾಡ್ತಾ ಇದ್ದಾರೆ, ಪ್ರೆಷರ್ ಆಗ್ತಿದ್ದಾರೆ, ಅಂದರೆ ಲೋನ್ ಸ್ಯಾಂಕ್ಷನ್ ಮಾಡಿ ದರ್ಶನ್ ಹತ್ರ ಮಾತಾಡ್ಸಿದ್ರು. ಪಾಪ ಧೀರಜ್ ಪ್ರಸಾದ್ ನಾನು ಮೊನ್ನೆನೇ ನೋಡಿರೋದು, ಅವ್ರಿಗೂ ನಮಗೂ ಯಾವುದೇ ಥರ ಕಾಂಟ್ಯಾಕ್ಟು ಇಲ್ಲ, ಇನ್ನೊಂದು ಇಲ್ಲ, ಬಟ್ ಇವ್ರ ಹೆಸರು ಏನು ಬಂತು ನಮಗೂ ಗೊತ್ತಿಲ್ಲ. ಸರಿ ಆಯಿತು ಮಾತಾಡಿದೆ. ಆಮೇಲೆ ಅಂದ್ಲು, ಸರ್ ನಿಮ್ಮ ತೋಟ ನೋಡಬೇಕು ಅಂತ. ತೋಟ ಬಂದು ನನ್ನ ಮಿಸ್ಸಸ್ ಹೆಸರಲ್ಲಿರೋದು, ನನ್ನ ಹೆಸರಲ್ಲಿಲ್ಲ. ನಾನಂದೆ ಅಲ್ಲಮ್ಮ ತೋಟ ಆ್ಯಕ್ಚುಲಿ ನನ್ನ ಹೆಸರಲ್ಲೇ ಇಲ್ಲ, ನೀವು ಶೂರಿಟಿ ಹಿಂಗೆ ಇಲ್ಲ ಸರ್ ಅದನ್ನು ವೆರಿಫೈ ಮಾಡ್ಬೇಕು ನಾವು. ಸರಿ ಒಂದು ಕೆಲಸ ಮಾಡಿ, ಬೇಕಾ ನೀವು ಹೋಗಿ ಇವಾಗಲೇ ಹೋಗ್ಬೋದ, ಹೋಗಿ ನೀವು. ಆ ಲೇಡಿ ಜೊತೆ ಇನ್ನಿಬ್ರು ಬಂದಿದ್ರು, ಒಬ್ಬ ನಂದೀಶ್ ಅಂತೇಳಿ, ಮಧುಕೇಶ್ ಅಂತೇಳಿ, ಅವ್ರುಗಳೂ ಬ್ಯಾಂಕರ್ ಎಂಪ್ಲಾಯ್ಗಳೇ ಇವರು, ಅಂದರೆ ಬೇರೆ ಬೇರೆ ಬ್ಯಾಂಕ್ ಹೇಳಿದ್ರು. ಓಕೆ ಗುಡ್ ಆ್ಯಂಡ್ ಫೈನ್, ನೀವು ಹೋಗು ಅಂತ. ನಾನೇನು ಮಾಡಿದೆ, ನಾಗೂಗೆ ಫೋನ್ ಮಾಡಿ ಹೇಳಿದೆ, ನಾಗು ಹಿಂಗೆ ಬರ್ತಾ ಇದ್ದಾರೆ, ನೀನು ಅಲ್ಲಿಗೆ ಹೋಗು ಅದೇನು ಅಂತ ಕೇಳ್ಕೋ ಅಂತ. ನಾನು ಅಷ್ಟೊಳಗೆ ರಾಖಿನೂ ಆ್ಯಕ್ಚುಲಿ ಅಷ್ಟೊಳಗೆ ಏನು ಮಾಡೋದು, ರಾಖಿ ಸೀದಾ ಪಾಪ ಹರ್ಷನ ಹತ್ರ ಹೋಗಿ, ಹರ್ಷ ನೀವೇನೋ ಲೋನ್ಗೆ ಅಪ್ಲೈ ಮಾಡಿದ್ರೆ ಹಿಂಗೆ ಹಿಂಗೆ ಅಂತ. ಅವ್ರು ಸುಮ್ಮನೆ ಕಾಮಿಡಿ ಆಗಿ ತೊಗೊಂಡು, ಯಾವುದು ನಾನು ದಿನ ಅಪ್ಲೈ ಮಾಡ್ತಾಯಿರ್ತೀನಿ, ಇಲ್ಲ ಇಲ್ಲ ಸೀರಿಯಸ್ಸು ಏನು, 25 ಕೋಟಿಗೆ. ದೇವ ಶಾಕ್ ಲೈಕ್, ಯಾರೇ 25 ಕೋಟಿಗೆ? ಸರಿ ಇಲ್ಲ ಏನೋ ಇದೆ. ಇಮಿಡಿಯೇಟ್ ಹರ್ಷನೂ ನಾನು ಫೋನ್ ಮಾಡಿದ್ರು, ಇಲ್ಲ ಇಲ್ಲ ದರ್ಶನ್ ಇದ್ರಲ್ಲಿ ಏನೋ ಇದೆ, ಹರ್ಷ ರಾಖಿ ನೀವು ಇಬ್ಬರು ತಲೆ ಕೆಡಿಸ್ಕೋಬೇಡಿ, ಹೇಗಿದ್ರು ಅಲ್ಲಿ ಆ್ಯಕ್ಚುಲಿ ತೋಟಕ್ಕೆ ಬರ್ತಾಯಿದ್ದಾರೆ, ನೀವು ಹೋಗಿ ತೋಟದಲ್ಲಿ ಮಾತಾಡಿ ನೀವು. ಸರಿ ಆಯಿತು ಅಂತಂದ್ಬಿಟ್ಟು ಇವ್ರು ತೋಟಕ್ಕೆ ಹೋಗಿದ್ದಾರೆ. ತೋಟದಲ್ಲಿ ಆ್ಯಕ್ಚುಲಿ ಇವ್ರು ಬಂದ ತಕ್ಷಣವೇ ಶಿ ವಾಸ್ ಲಿಟ್ಲ್ ಬಿಟ್ ಶಾಕ್, ಅದು ನಾವು ಹೇಳಿದ್ದು ನನಗೆ. ಇವ್ರು ಯಾಕೆ ಬಂದರು? ನನಗೊಂದು ಫೋನ್ ಮಾಡಿದ್ಲು ಅಲ್ಲಿಂದ, ಸರ್ ಇವ್ರನ್ನ ಯಾಕೆ ಬರೋಕ್ಕೆ ಹೇಳಿದ್ರಿ ಸರ್ ಹಂಗೆ ಹಿಂಗೆ. ನಾನಂದೆ ಅಲ್ಲಮ್ಮ ಎದುರೆದ್ರೆ ಇದ್ರೆ ಮಾತಾಡಿ, ನನ್ನ ಹತ್ರ ಹೇಳ್ತಾ ಇದ್ರಲ್ಲ ಕತೆ, ಅಲ್ಲೂ ಹೇಳಿ ಆ್ಯಕ್ಚುಲಿ. ಈಗ ಅವರಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಸರ್ ಅವ್ರು ಸೇಫ್ಟಿ ಮಾಡ್ಕೊಂಬಿಡ್ತಾರೆ. ಅಮ್ಮ ಯಾರೇ ಸೇಫ್ಟಿ ಮಾಡಿಕೊಂಡ್ರು ಏನೇ ಮಾಡಿಕೊಂಡ್ರು, ನೀವು ಕರೆಕ್ಟಾಗಿದ್ದರೆ ನಾನು ನಿನ್ನ ಮುಂದೆ ನಿಲ್ತೀನಿ, ಅದು ಯಾರಾದ್ರೂ ನಿಂತ್ಕೊಳ್ಳಿ ಮುಂದೆ. ನಾನು ಆ್ಯಕ್ಚುಲಿ ಇದ್ರಲ್ಲಿ ಕರೆಕ್ಟಾಗಿ ನೀವಾಗಿದ್ದರೆ ಆಮೇಲೆ ಒಂದು ನೀವು ಬ್ಯಾಂಕ್ ಅವ್ರು, ನೀವು ಯಾಕೆ ಹೆದರ್ತೀರಾ? ಇಲ್ಲ ಇಲ್ಲ ಸರ್ ಹಿಂಗೆ ಹಂಗೆ ಏನು ತಲೆ ಕೆಡಿಸ್ಕೊಂಡು ನೀವು ಮಾತಾಡಿ. ಅಲ್ಲಿ ಕೂತ್ಕೊಂಡ ಮೇಲೆ ಅಲ್ಲಿದ್ದ ಕತೆ ಹೇಳಪ್ಪ, ಅಲ್ಲಿಂದ ಏನಾಯಿತು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.